ಬಹಳ ದೊಡ್ಡ ಪ್ರಶ್ನೆ ಈಶ್ವರಪ್ಪನವರದ್ದು ಏನು ಅಂತಂದ್ರೆ ಶಿಕಾರಿಪುರದಲ್ಲಿ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತೆಲ್ಲ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಯಡಿಯೂರಪ್ಪನವರ ಪುತ್ರನಿಗೆ ನೀವು ಶಿಕಾರಿಪುರದಲ್ಲಿ ಒಂದು ಪರ್ಯಾಯ ಮಾರ್ಗವನ್ನು ಯಡಿಯೂರಪ್ಪನವರಿಗೆ ಕಲ್ಪಿಸಿ ಕೊಡುವುದಾದರೆ ನನ್ನ ಮಗನಿಗೆ ಯಾಕೆ ಕೊಡೋದಿಲ್ಲ ಶಿವಮೊಗ್ಗ ನಗರದಲ್ಲಿ ಕೆಇ ಕಾಂತೇಶ್ಗೆ ಅನ್ನೋದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಜ್ಯೋತಿ ಪ್ರಕಾಶ್ ಇದ್ದಾರೆ, ರುದ್ರೇಗೌಡರು ಇದ್ದಾರೆ, ದತ್ತಾತ್ರಿ ಇದ್ದಾರೆ, ಹೀಗೆ ಹಲವು ಜನ ಇದ್ದಾರೆ. ಮೋಸ್ಟ್ ಪ್ರಾಬಬಲಿ ಕೆ ಸಿ ಈಶ್ವರಪ್ಪನವರಿಗೆ ಈ ಸಲ ಟಿಕೆಟ್ಟು ಸಿಗದಿರಬಹುದು 99.99% ಅಂತಲೇ ಹೇಳಲಾಗ್ತಾ ಇದೆ. ಇದಕ್ಕೆ ಈಶ್ವರಪ್ಪನವರು ಕೂಡ ಮಾನಸಿಕವಾಗಿ ಸದೃಢವಾಗಿ ಸಜ್ಜಾಗಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೋರಾಟ ಒಂದು ಕಡೆ, ಜೆ ಡಿ ಎಸ್ನ ಹೋರಾಟ ಮತ್ತೊಂದು ಕಡೆ. ಮೊದಲಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಸೇ ಗೆದ್ದುಕೊಂಡು ಬರ್ತಾ ಇದ್ದಂಥ ಕ್ಷೇತ್ರ ಅದಾದ ಮೇಲೆ 1989 ಈಶ್ವರಪ್ಪನವರ ಓಟ ಶುರುವಾಯಿತು. ಆದರೆ ನಂತರದಲ್ಲಿ ಕೆ ಬಿ ಪ್ರಸನ್ನ ಕುಮಾರ್ ಅವರಿಂದ ಸೋಲನ್ನು ಅನುಭವಿಸಬೇಕಾಯಿತು. ಬಂಗಾರಪ್ಪನವರಿದ್ದಂಥ ಕ್ಷೇತ್ರ, ಭಾಳ ಕಲ್ಚರಲಿ ರಿಚ್ ಹೆರಿಟೇಜ್ ಇರುವ ಕ್ಷೇತ್ರ ಶಿವಮೊಗ್ಗ. ಲೆಟ್ಸ್ ಬಿಗಿನ್. ಹಾಗಾದರೆ ನಾವು ಶುರು ಮಾಡಿದಂಥ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಶಿವಮೊಗ್ಗ ನಗರಕ್ಕೆ ಮತದಾರ ಪ್ರಭು ಯಾರಿಗೆ ಜೈಕಾರವನ್ನು ಹಾಕಿದ್ದಾನೆ ಅಂತ ಪವರ್ ಟಿ ವಿಯ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಆ್ಯಸ್ ಯೂಶ್ವಲ್ ಎಂದಿನಂತೆ ಸಿಕ್ಕಾಪಟ್ಟೆ ಅದ್ಭುತವಾದಂಥ ರೆಸ್ಪಾನ್ಸ್. ನಾನು ಇದನ್ನು ಹೇಳೋದೇ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ, ಯಾಕೆಂತಂದರೆ ಭಾಳ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಬೆಳಗಾವಿ ನಗರದ ಬಗ್ಗೆ ಮಾತನಾಡ್ತಾ ಇದ್ದಾಗಂತೂ ಸರಿಸುಮಾರು 14,000 ಕರೆಗಳು ಬೆಳಗಾವಿ ಗ್ರಾಮಾಂತರದಿಂದ. ದಟ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಓಕೆ, ಕೆ ಎಸ್ ಈಶ್ವರಪ್ಪ ವರ್ಚಸ್ಸಿನ ಈ ಕ್ಷೇತ್ರದಿಂದ ಸಲೀಸಾಗಿ ಯಾರು ಗೆದ್ದು ಬರ್ತಾರೆ ಯಕ್ಷ ಪ್ರಶ್ನೆ ಇದೆ. ಬಹುಶಃ ಉತ್ತರ ಬಹಳ ಸುಲಭವಾಗಿ ಸಿಗಬಹುದಾ ಅಥವಾ ಬಹಳ ಪ್ರಾಯಾಸಕರವಾದಂಥ ಪ್ರಶ್ನೆಯ ಕಾದು ನೋಡೋಣ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿ ವಿಗೆ ನಾನ್ ಸ್ಟಾಪ್ ಕರೆಗಳು ಬಂದಿದ್ದಾವೆ. ಈ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರವಾಗಿ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ? ಹಾಗಾದರೆ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಕಳೆದ 3 ಗಂಟೆಗಳ ಅವಧಿಯಲ್ಲಿ 1,000+ ಕರೆಗಳು ನಮಗೆ ಬಂದವು. ತಮ್ಮ ಆಯ್ಕೆಯ ಪಕ್ಷದ ಪರ ಮತದಾನ ಮಾಡಿದ್ದಾರೆ ಶಿವಮೊಗ್ಗ ನಗರದ ಅತ್ಯಂತ ಪ್ರಬುದ್ಧ ಮತದಾರರು. 14,470 ಮತಗಳು, ಹ್ಯೂಜ್, ಸಿಕ್ಕಾಪಟ್ಟೆ ಕಾಲ್ ಫ್ಲೋ ಇತ್ತು ನಮಗೆ. ಶಿವಮೊಗ್ಗ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅತ್ಯಂತ ಗಮನ ಸೆಳೆದಿದೆ. ನೆನಪಿರಲಿ, 7 ಅಸೆಂಬ್ಲಿ ಕ್ಷೇತ್ರಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ನಗರ ಬಹಳ ಮುಖ್ಯ, ಗ್ರಾಮಾಂತರ ಕೂಡ ಬಹಳ ಮುಖ್ಯ. 14,470 ಮತಗಳು ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತೆ. 12,530 ಪುರುಷರು, 1,940 ಜನ ಮಹಿಳಾ ಮತದಾರರು ಹಾಗೂ ಇತರರಿಗೆ ಒಟ್ಟು 150 ಓಟ್ಗಳು. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 7,785 ಮತಗಳು, ಬಿಜೆಪಿಗೆ ಪುರುಷ ಮತದಾರರು 6,605 ಮತ, ಮಹಿಳೆಯರು ಒಂದಿಷ್ಟು ಮತಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 5,605 ಮತಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ಗೆ ಪುರುಷ ಮತದಾರರು 4,920 ಮತಗಳನ್ನು ಮತ್ತು 685 ಹೆಣ್ಣುಮಕ್ಕಳು ಮತದಾರರು ಮತಗಳನ್ನು ಹಾಕಿದ್ದಾರೆ. ಜಾತ್ಯತೀತ ಜನತಾದಳಕ್ಕೆ 930 ಮತಗಳು, ಜೆಡಿಎಸ್ಗೆ ಪುರುಷ ಮತದಾರರು 870 ಮತಗಳನ್ನು, ಮಹಿಳೆಯರು 60 ಮತಗಳನ್ನು ಹಾಕಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಟರ್ನ್ ಅರೌಂಡ್ ಆಫ್ ಪಾಲಿಟಿಕ್ಸ್ ಆಗ್ತಾ ಇದೆ ಇಲ್ಲಿ. ಆದರೆ ಈ ಸಲೂ ಕೂಡ ಶಿವಮೊಗ್ಗ ನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಬಿಜೆಪಿಯದ್ದೇ ಹವಾ. ಆದರೆ ಯಾರು ನಿಲ್ತಾರೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ನನಗಾಗಲೇ ಹೇಳಿದಂಗೆ ರುದ್ರೇಗೌಡರು, ಜ್ಯೋತಿ ಪ್ರಕಾಶ್, ಕಾಂತೇಶ್, ಹೀಗೆ ಭಾಳ ಜನ ಇದ್ದಾರೆ, ದತ್ತಾತ್ರಿ ಇವರೆಲ್ಲ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ನಮಗೆ ಬಂದಂಥ ಕರೆಗಳ ಫ್ಲೋನ ಆಧಾರದಲ್ಲಿ 7,000 ಹೆಚ್ಚು ಮತಗಳನ್ನು ಬಿಜೆಪಿ ಪಡೆದುಕೊಂಡ್ರೆ, ಕಾಂಗ್ರೆಸ್ 5,605 ಮತಗಳನ್ನು, ಜಾತ್ಯಾತೀತ ಜನತಾದಳ ನಿಜವಾಗಿಯೂ ಕೂಡ ಡೆಪಾಸಿಟನ್ನು ಉಳಿಸ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಆದರೆ ಇಟ್ಸ್ ಎ ಬಿಗ್ ಲೀಡ್, 14,000 ಬಿಗ್ ಲೀಡ್ ಬಿಜೆಪಿ ಪಡೆದುಕೊಂಡಿರೋದು. 2,180 ಮತಗಳ ಲೀಡ್ಗಳನ್ನು ಪಡೆದುಕೊಂಡು ಸಾಕ್ತಾ ಇದೆ. ಒಟ್ಟಿನಲ್ಲಿ ಶಿವಮೊಗ್ಗ ನಗರದಲ್ಲಿ ಕಾಂಗ್ರೆಸ್ ಪರ ಶೇಕಡ 39% ಮತಗಳು ದಾಖಲಾಗಿದರೆ, ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 54% ಮತಗಳು ಚಲಾವಣೆಯಾಗಿದ್ದಾವೆ. ಜಾತ್ಯಾತೀತ ಜನತಾದಳ ಪಕ್ಷದ ಪರ ಒಟ್ಟು 6% ಮತಗಳು. ಇತರೆ ಅಭ್ಯರ್ಥಿಗಳು, ಆಮ್ ಆದ್ಮಿ, ಮತ್ತೊಬ್ಬರು, ಮಗದೊಬ್ಬರು, ಅವರೆಲ್ಲ ಯಾರಿದ್ದಾರೆ, ಅವರ ಪರವಾಗಿ 1% ಮತ ಮಾತ್ರ ಚಲಾವಣೆಯಾಗಿದೆ. ಸದ್ಯದ ಟ್ರೆಂಡ್ ಗಮನಿಸೋಣ. ಇಟ್ ಈಸ್ ಎ ಟಫ್ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಮತ್ತು ಮಾಜಿ ಸಚಿವರಾಗಿರುವ ಕೆ ಎಸ್ ಈಶ್ವರಪ್ಪನವರ ವರ್ಚಸ್ಸು ಒಂದು ಸ್ವಲ್ಪವೂ ಕೂಡ ಕುಂದಿಲ್ಲ ಅನ್ನೋದು ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ.
ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಫಲಿತಾಂಶ ಇದು ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪೈಪೋಟಿ ನಡುವೆ ಬಿಜೆಪಿಗೆ ಮ್ಯಾಸಿವ್ 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 ಲೀಡ್ ಸಿಕ್ಕಿದೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಕೂಡ ಪೈಪೋಟಿಯನ್ನು ನಡೆಸಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಜೆಡಿಎಸ್ ಈಗಾಗಲೇ ಬಿಟ್ಕೊಟ್ಟಂಗೆ ಕಾಣಿಸ್ತಾ ಇದೆ ಏನು 930 ಅಂತಂದ್ರೆ ಅಥವಾ ನಾಟ್ ಈವನ್ 900 ಅಂತಂದ್ರೆ ಬಹಳ 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 ಜೆಡಿಎಸ್ ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ಳಬೇಕಾದಂತ ಸಂದರ್ಭ ಇದು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಇಂದ ಈಶ್ವರಪ್ಪನವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅಥವಾ ಮಾಡೋದಿಲ್ವಾ ಅನ್ನೋದು ಪ್ರಶ್ನೆ ವಯಸ್ಸಿನ ನೆಪವನ್ನ ಒಡ್ಡಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರು ಕೂಡ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಳಬಹುದು ಹಿಂದುತ್ವದ ಅಲೆ ಇದೆ ಮೋದಿ ಅಲೆ ಇದೆ ಬಿಜೆಪಿ ಪರ ಬಹಳ ಒಲವು ಹೆಚ್ಚಾಗಿದೆ ಈಗಂತೂ ಬೇರೆ ಬೇರೆ ಹಂತಗಳಲ್ಲಿ ಏನೇ ನಡೀತಾ ಇದೆ ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು ವೋಟಿಂಗ್ ಆರಂಭದಿಂದಲೂ ಕೂಡ ಬಿಜೆಪಿಗೇನೆ ಮುನ್ನಡೆ ಇತ್ತು ಇತರೆ ಎರಡು ಪಕ್ಷಗಳನ್ನು ಮೀರಿಸಿ ಭರ್ಜರಿ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದುಕೊಂಡಿದೆ ಸೊ ದಟ್ಸ್ ಆಲ್ ಫಾರ್ ನೌ ಆ ಗ್ರಾಫಿಕ್ಸ್ ಪ್ಲೇಟ್ ಏನಿದೆ ಆ ಗ್ರಾಫಿಕ್ಸ್ ಪ್ಲೇಟ್ ಬಹುಶಃ ನಾವು ಪ್ಲೇ ಮಾಡಬಹುದು ಅಂತ ಅನ್ಕೊಳ್ತೀನಿ ಡು ವಿ ಹ್ಯಾವ್ ದಿ ಗ್ರಾಫಿಕ್ಸ್ ಪ್ಲೇಟ್ ಎಸ್ ವಿ ಡೂ ಹ್ಯಾವ್ ದಿ ಗ್ರಾಫಿಕ್ಸ್ ಪ್ಲೇಟ್ ಅದು ನೇರವಾಗಿ ಪ್ಲೇ ಮಾಡ್ಕೊಂಡ್ರೆ ಆಯ್ತು ನಾನೇ ಲೀಡ್ ಕೊಡಬೇಕು ಅಂತ ಏನಿಲ್ಲ 54% ಬಿ ಜೆ ಪಿ 39% ಕಾಂಗ್ರೆಸ್ 6% ಜೆ ಡಿ ಎಸ್ 1% ಇತರರು